ಎಲ್ರಿಗೂ ಸಹ ನಮಸ್ತೆ. ನಾವು ಪುನೀತ್ ರಾಜ್ಕುಮಾರ್ ಅವರನ್ನು ಕಳೆದುಕೊಂಡು 3 ತಿಂಗಳುಗಳು ಕೂಡ ಕಳೆದು ಹೋಗಿ 4ನೇ ತಿಂಗಳು ಕೂಡ ಬಂದರೂ ಸಹ ಪುನೀತ್ ರಾಜ್ಕುಮಾರ್ ಅವರ ಮೇಲೆ ಇರುವಂತಹ ಪ್ರೀತಿ, ಅಭಿಮಾನ, ಗೌರವ ಇನ್ನೂ ಕೂಡ ಎಲ್ಲ ಅಭಿಮಾನಿಗಳಲ್ಲೂ ಕೂಡ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಈಗ ಬರ್ತಾ ಇರುವಂತಹ ಸಿನಿಮಾಗಳಾಗಿರ್ಬೋದು ಅಥವಾ ಸಂದರ್ಶನಗಳಾಗಿರ್ಬೋದು, ಕಾರ್ಯಕ್ರಮಗಳಾಗಿರ್ಬೋದು, ಪ್ರತಿಯೊಂದು ಈವೆಂಟ್ನಲ್ಲಿ ಯಾವುದೇ ಈವೆಂಟ್ ನಡೀತಾ ಇರಲಿ, ಏನೇ ನಡೀತಾ ಇರಲಿ, ಪುನೀತ್ ರಾಜ್ಕುಮಾರ್ ಅವರಿಗೆ ನಮನವನ್ನು ಸಲ್ಲಿಸಿಯೇ ಎಲ್ಲ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಇದು ಪುನೀತ್ ರಾಜ್ಕುಮಾರ್ ಅವರಿಗೆ ಗೌರವವನ್ನು ಕೂಡ ಈ ಮೂಲಕ ಅವರಿಗೆ ತಿಳಿಸ್ತಾ ಇದ್ದಾರೆ. ಈಗ ಸುಮಾರು ದಿನಗಳ ನಂತರದಲ್ಲಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಒಂದು ಪುಟ್ಟ ಮಗುವಿನ ಜೊತೆ ಆಟ ಆಡ್ತಾ ಇರುವಂತಹ, ಆ ಮಗುವನ್ನು ಮುದ್ದು ಮಾಡ್ತಾ ಇರುವಂತಹ ಕೆಲವು ಫೋಟೋಸ್ಗಳು ಈಗ ವೈರಲ್ ಆಗ್ತಾ ಇವೆ. ನಿಜಕ್ಕೂ ಕೂಡ ರಾಜ್ ಕುಟುಂಬ ಎಲ್ಲರೂ ಸಹ ಮೆಚ್ಚಲೇಬೇಕು, ಯಾಕಂದರೆ ಅಷ್ಟೊಂದು ಒಗ್ಗಟ್ಟಿನಿಂದ, ಅಷ್ಟೊಂದು ಎಲ್ಲರಿಗೂ ಮಾದರಿ ಆಗುವಂತೆ ಅವರು ಬದುಕಿ ಬಾಳಿ ಎಲ್ರಿಗೂ ಸಹ ತೋರಿಸಿದ್ದಾರೆ. ಪುನೀತ್ ರಾಜ್ಕುಮಾರ್ ಅವರ ಜೇಮ್ಸ್ ಚಿತ್ರವು 17 March ರಿಲೀಸ್ ಆಗ್ತಾ ಇದೆ. ಎಲ್ಲ ಅಪ್ಪುವಿನ ಅಭಿಮಾನಿಗಳು, ಪ್ರತಿಯೊಬ್ಬ ಕನ್ನಡಿಗನೂ ಕೂಡ ಆ ಸಿನಿಮಾಕ್ಕಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಸಹ ಆ ಸಿನಿಮಾವನ್ನು ಥಿಯೇಟರ್ಗೆ ಹೋಗಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಅಲ್ಲಿಗೆ ಮುಗಿಸೋಣ. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಸಹ ಸಿಕ್ಕಾಪಟ್ಟೆ ಧನ್ಯವಾದಗಳು. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.